ತುಮಕೂರು ಜಿಲ್ಲೆಯ ಸರವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಖಾತೆ ಹಂಚಿಕೆಯನ್ನು ಖಂಡಿಸಿ ತಾಲ್ಲೂಕಿನ ಮಾಯಸಂದ್ರ ಹೋಬಳಿ ಸರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲ್ಲೂಕು ಉಪಾಧ್ಯಕ್ಷ ದಿಲೀಪ್ ರಾಜ್ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು। ಈ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮವಾಗಿ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರು ಮತ್ತು ಈ ಹಿಂದಿನ ಅಧ್ಯಕ್ಷರು ಸೇರಿ ಹಂಗಾಮಿ ಖಾತೆ ಮಾಡಿರುವುದು ಎಲ್ಲಾ ಗ್ರಾಮಗಳ ಸಾರ್ವಜನಿಕರಿಗೂ ಮತ್ತು ಕನ್ನಡ ಪರ ಸಂಘಟನೆಯ ಗಮನಕ್ಕೂ ಬಂದಿದ್ದು ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮ ಪಂಚಾಯಿತಿಯ ಮುಂಭಾಗ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು। ಈ ಪ್ರತಿಭಟನೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗರಾಜು ಕರವೇ ಪ್ರಕಾಶ್ ಮಾಯಸಂದ್ರ ಹೋಬಳಿ ಘಟಕದ ಅಧ್ಯಕ್ಷರು ಪ್ರಜಾಕೀಯ ಪಕ್ಷದ ಕಾರ್ಯಕರ್ತರಾದ ಭರತ್ ಮತ್ತು ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು। ವರದಿ ಸುರೇಶ್ ಬಾಬು। ಇವತ್ತಿನ ಉದ್ದೇಶ ಏನಪ್ಪ ಅಂದ್ರೆ ಈ 2020 21 ಇಸ್ವಿಯಲ್ಲಿ ಏನು ನಮ್ಮ ಸರ್ನಾಳಿ ಪಂಚಾಯತಿಗೆ ಆಡಳಿತ ಮಂಡಳಿ ನೇಮಕವಾಗಿದೆ ಆ ಆಡಳಿತ ಮಂಡಳಿಯಲ್ಲಿ ಇಲ್ಲಿನವರೆಗೂ ಇವತ್ತಿನವರೆಗೂ ಅವ್ಯಾವ ನಡೆದಿರುತ್ತ ಸಾರ್ವಜನಿಕರ ವಲಯದಲ್ಲಿ ಗುಸುಗುಸು ಸುದ್ದಿ ಓಡಾಡ್ತಿದೆ। ಇದರ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆಗಳನ್ನು ಸಂಪರ್ಕ ಮಾಡಿದ್ದೇವೆ। ಇಲ್ಲಿ ಏಕಾಏಕಿ ಏನು ಮಾಡಿದ್ದಾರೆ ಸನ್ಮಾನ್ಯ ನಮ್ಮೆಲ್ಲ ಹುಡುಗರು ಹೇಳಿದಂಗೆ ಕೆಲವು ಕಾಮಗಾರಿನೇ ಆಗಿಲ್ಲ ಬಿಲ್ ಆಗಿದೆ ಒಂದು ಕಡೆ ಸರ್ಕಾರಿ ಜಾಗವನ್ನು ಖಾತೆ ಮಾಡಿದ್ದಾರೆ। ಒಂದು ದಿವಸ ಎಲ್ಲ ಸದಸ್ಯರು ಸೇರಿ ಇವಾಗ 1000 ಹೇಳ್ಬೋದು ಎಲ್ಲ ಸದಸ್ಯರು ಇನ್ಕ್ಲೂಡ್ ಜೊತೆಯಾಗಿ 11 ಜನಕ್ಕೆ ಒಂದೇ ದಿವಸ ಖಾತೆ ಮಾಡಿದ್ದಾರೆ। ಅದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು। ಹಾಗೆ ಇಲ್ಲಿ ಮೇಲ್ಗಡೆ ಒಂದು ಸೋಲಾರ್ ಪ್ಲಾಂಟ್ ಅಂತ ಕಾಮಗಾರಿ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿದೆ ಅದಕ್ಕೆ ಕೆಲವರು ಏನು ಹೇಳ್ತಾರೆ 4,20,000 ರೂಪಾಯಿ ಸಂದಾಯ ಆಗಿದೆ ಅಂತ ಹೇಳ್ತಾರೆ ಕೆಲವರು ಸಂದಾಯ ಆಗಿಲ್ಲ ಅಂತ ಹೇಳ್ತಾರೆ ಅದರ ಬಗ್ಗೆ ಮಾಹಿತಿ ಕೇಳಿದ್ದೀವಿ ಕೊಟ್ಟಿಲ್ಲ। ಹಾಗೆ ಇಲ್ಲಿ ಇವರು ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಆ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಬರಬೇಕಾಗಿತ್ತು ಇವರು ಬೇಕು ಅಂತಲೇ ಕಂದ ರಜಾ ಹಾಕವ್ರೆ ನಿನ್ನೆ ಮೆಮೊರಾಂಡಮ್ ಅಪ್ಪ ಇವರು ಕೊಟ್ಟ ಮೇಲೆ ರಜಾ ಹಾಕಿರೋದು ರಜಾ ಹಾಕಿರೋದಕ್ಕೆ ದಾಖಲೇಬೇಕಲ್ವಾ ಒಂದೇ ದಿವಸ ಪಿಡಿಓನು ಇಲ್ಲ ಸೆಕ್ರೆಟರಿನೂ ಇಲ್ಲ ಈವನೂ ಇಲ್ಲ ಬಿಲ್ ಕಲೆಕ್ಟರ್ ಇಲ್ಲ ಅಂದ್ರೆ ಇವರು ಎಷ್ಟು ಕಳ್ಳರಿರಬೇಕು ಸ್ವಲ್ಪ ಯೋಚನೆ ಮಾಡಬೇಕು। ದಯವಿಟ್ಟು ಇದರ ಬಗ್ಗೆ ನಾನೇ ತಪ್ಪು ಮಾಡಿ ನನ್ನ ಮೇಲೆ ಕ್ರಮ ತಗೊಳ್ಳಿ ಯಾರು ತಪ್ಪು ಮಾಡಿದ್ರು ಮೇಲೆ ಮೆಂಬರ್ ತಾಂಡಿದ್ರೆ ಮೆಂಬರ್ ತಗೊಳ್ಳಿ ಪಿಡಿಓ ಮಾಡಿದ್ರೆ ಪಿಡಿಓ ತಗೊಳ್ಳಿ ಸದಸ್ಯರು ಮಾಡಿದ್ರೆ ಸದಸ್ಯರು ತಗೊಳ್ಳಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಬಂದು ಅದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಸ್ಪಷ್ಟನೆ ಕೊಟ್ಟು ಇವತ್ತಿನ ಸಂದರ್ಭದಲ್ಲಿ ಇವರು ಯಾಕೆ ಬಂದಿಲ್ಲ ಅವರ ಮೇಲೆ ಫಸ್ಟ್ ಕ್ರಮ ತಗೋಬೇಕು। ಇವತ್ತು ಇಲ್ಲಿ ಇಷ್ಟೆಲ್ಲ ಹಗರಣ ಆಗಿದೆ ಅಂತ ಗೊತ್ತಿದ್ದು ಎಲ್ಲ ಅರ್ಜಿ ಕೊಟ್ಟರು ಇವರು ಏಕಾಗಿ ಬಂದಿಲ್ಲ ಅಂದ್ರೆ ಇದರ ಅರ್ಥ ಹೇಳ್ಬೇಕಲ್ಲ ಇಲ್ಲ ಸಂಬಂಧಪಟ್ಟ ಅಧ್ಯಕ್ಷ ಹೇಳ್ಬೇಕು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಯಾರು ಜವಾಬ್ದಾರಿ ಇದಕ್ಕೆ ದುಡ್ಡು ಮಾಡ್ಕೊಂಡು ತಿನ್ನಕ್ಕೆ ಮಾತ್ರ ನೀವಾ ಅಲ್ಲಪ್ಪ ದುಡ್ಡು ಹೊಡೆಯಕ್ಕೆ ಮಾತ್ರ ಅನುಭವ ಇವ್ರು ಯಾರು ಹೇಳ್ತಾರೆ ಅನುಭವ ಇಲ್ಲ ಅಂತ ಇಂಥ ಫ್ರಾಡ್ ಕಮಿಟಿ ಇತಿಹಾಸದಲ್ಲಿ ಬಂದಿಲ್ಲ ಈ ಹೆಚ್ಚು ಕಮ್ಮಿ ಒಬ್ಬ ಅಧ್ಯಕ್ಷನ ಕಾಲದಲ್ಲಿ 30 ರಿಂದ 35 ಲಕ್ಷ ರೂಪಾಯಿ ವಯಕ್ಕಾಲ ದುಡ್ಡು ಡ್ರಾ ಆಗೈತೆ 35 ಲಕ್ಷ 1-2 ರೂಪಾಯಿ ಅಲ್ಲ ಅನುಭವ ಇಲ್ಲ ಅಂತ ಹೇಳ್ತಾರೆ ಇವ್ನು ಯಾರೋ ದಡ್ಡ 35 ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡಬೇಕು ಇವ್ರು ಹೇಳ್ದಂಗೆ 49,000 ರೂಪಾಯಿಗೆ ಬಿಲ್ ಮಾಡೋರು ಹೆಂಗೆ ಮಾಡೋರು ಗೊತ್ತಾ ಒಬ್ಬೊಬ್ಬರು ಮೆಂಬರ್ಗೆ 60,000 ದುಡ್ಡು ಹಂಚ್ಕೊಂಡವ್ರೆ ಹಂಚ್ಕೊಂಡು ಬಿಲ್ ಆಗ್ದಿಲ್ಲ ಯಾವ ಬಿಲ್ಲು ಇಲ್ಲ ವಚರ್ ಕೊಡೋದು 49,000 ಪೇಮೆಂಟ್ ಆಗಿದೆ ಅದೆಲ್ಲ ದಾಖಲಾತಿ ಇದೆ ಸಂಬಂಧಪಟ್ಟವ್ರು ಬರಬೇಕು ಸಂಬಂಧಪಟ್ಟವ್ರು ಬಂದು ಏನಾಗಿದೆ ಸರಿ ಇದ್ರೆ ಬೇಡಪ್ಪ ಓಕೆ